ಅದು ಪ್ರೊಲಾಂಗ್ ಮಾಡುವಂಥದ್ದು, ಇದು ತಪ್ಪು ಅನ್ನು ಸ್ವತಃ ನ್ಯಾಯಾಧೀಶರಿಗೆ ಗೊತ್ತಂದರೆ ಆದ್ರೆ ನಮ್ಮಲ್ಲಿ ಹೆಸರು ಕೆಡಬಾರದು ಅನ್ನೋ ಕಾರಣಕ್ಕೂ ಮತ್ತೆ ಆ ಕಾರಣಕ್ಕೂ ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಚಂದ್ರಚೂಡ ಸಾಹೇಬರು ಸರ್ ಅವರು ಇಲ್ಲಪ್ಪ ಇದು ತಪ್ಪಿದು ನನಗೂ ಚಿಂತೆ ಆಗಿದೆ ಕಾರಣ ಅದೋ ಇಲ್ಲಂತಲ್ಲ ಹಿಂಗೆ ಅನ್ನೊಂದು ಮತ್ತೆ ಮಾತಾಡ್ತಾ ಇದ್ದಾರೆ. ಅಂದರೆ ಕೇವಲ ಸಂಶಯ ಆದಮೇಲೆ ಜಾಮೀನು ಕೊಡದೆ ಹೋದರೆ ಈ ಒಂದು ಈ ದೇಶದಲ್ಲಿ ತಪ್ಪನ್ನು ಮಾಡಿದಂಥ ಸರ್ಕಾರಗಳ ಮೇಲೆ ಯಾರು ಮಾತಾಡೋದಕ್ಕೆ ಆಗಿಬಿಡ್ತದೆ. ಇದೊಂದು ಇನ್ಡೈರೆಕ್ಟ್ ಡಿಕ್ಟೇಟರ್ಶಿಪ್ ಇದ್ದಂಗೆ, ಯಾರು ಕೇಳಬೇಕಾದವರು ನ್ಯಾಯ ಒದಗಿಸಬೇಕಾದವರು ಸಹಿತ ಅವರು ಭಯಕ್ಕೊಳಪಟ್ಟರೆ ನ್ಯಾಯ ಅವ್ರಿಗೆ ಹೇಳ್ತಿದ್ದು ಗೊತ್ತಿದ್ದು ಆ ಒಂದು ದಿನಗಳನ್ನು ದೂಡುವಂಥದ್ದು ಕೇಜ್ರಿವಾಲ್ ಸಮಯದಂತೆ ಆಗ್ತಾಯಿದೆ. ಈಗ ದಿನ ದೂಡಿಗೆಲ್ಲ ದಿನ ದೂಡು ಮಾಪಿ ಸಾಕ್ಷಿ ಅಷ್ಟು ಅದ ಇಲ್ಲಿ ಒಂದು ಸಾಕ್ಷಿ ಹುಡುಕೋಕ್ಕಾಗಿಲ್ಲ. ಹುಡುಗರು ಶಿಕ್ಷೆ ಕೊಡಿಸ್ರಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೂ ಶಿಕ್ಷೆ ಕೊಡಿಸ್ರಿ. ಈಗಾಗಲೇ 27 ಕೇಸ್ ಆಗಿದ್ರಿ ರಾಹುಲ್ ಗಾಂಧಿ ಅವ್ರ ಮೇಲೆ, ಅದರ ಒಂದ್ರಾಗಲ್ಲೂ ಶಿಕ್ಷೆ ಕೊಡಿಸ್ರಿ ಅವ್ರಿಗೆ ಎಲ್ಲ ಗೆಸ್ ಮೇಲೆ. ಏನೋ ರಾಹುಲ್ ಗಾಂಧಿ ಅವ್ರದ್ದು ಅದರಲ್ಲೂ ಮುಖ್ಯವಾಗಿ ಅವ್ರ ಅವ್ರ ತಾಯಿಯವ್ರದ್ದು ಸೋನಿಯಾ ಗಾಂಧಿ ಮೇಲೂ ಮಾಡಿದಿರಿ, ಮುಂದೆ ಹುಡಾ ಅವ್ರ ಮೇಲೆ, ಇನ್ನೊಂದ್ರ ಮೇಲೆ ಅಲ್ಲಿ ಮತ್ತು ವಾಡ್ರಾ ಅವ್ರ ಮೇಲೆ, ಅಂದ್ರೆ ಪ್ರಿಯಾಂಕಾ ವಾಡ್ರಾ ಅವ್ರ ಮೇಲೂ ಮಾಡಿದಿರಿ. ಮಾಡಿದ್ರು ಸಹಿತ ಅವ್ರಿಗೆ ಜಾಮೀನು ಸಿಕ್ಕಿದ ಅವಮದ್ ಬೇರೆ ಸಿಗಲಾರ ಅವರು. ಇವರು ಕೇವಲ ಸಂಶಯ ಆದರ ಮೇಲೆ ಮುಂಚೆಕ್ಕೆ ತೂಗೋದು, ಇದು ನಿಜವಾಗಿಯೂ ನ್ಯಾಯಕ್ಕೆ ಅನ್ಯಾಯ ಮಾಡಿದಂಗೆ. ಅದರಲ್ಲಿ ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದಾರೆ ನಮ್ಮ ಚಂದ್ರಚೂಡ್ ಸರ್ ಅವರು. ಅದಕ್ಕಾಗಿ ಇವತ್ತು ಈ ವಿಷಯವನ್ನು ನಾವು ಜನಸಾಮಾನ್ಯ ಸಹಿತ ಚರ್ಚೆ ಮಾಡಬೇಕಾಗಿದೆ, ನಮ್ಮ ಜನರಿಗೆ ತಿಳಿಸಿಡಬೇಕಾಗಿದೆ. ಹೀಗೆಲ್ಲ ಮಾಡ್ತಾ ಇದ್ದಪ್ಪ ಗೌರ್ಮೆಂಟು ತನಗೆ ಬೇಡಂಥವ್ರನ್ನ ಒಳಗೆ ಹಾಕ್ಕೊಂಡು ಜನ ತಿಳ್ಕೊಳ್ತಾ ಹೋಗೋದು ಇಲ್ಲ ರೀ ಸಾಕ್ಷ್ಯದ ಯಾರೋ ಒಂದು 4 ಮಂದಿ ಹೆಸರು ಹೇಳೋದು ಹೋಗೋದು ಅವ್ರಿಗೆ ಅಲ್ಲಿ ಸಿಗಬೇಕಿಲ್ಲ ದುಡ್ಡು. ಒಂದು ಪೈಸಾ ಸಹಿತ ಇಲ್ಲಿವರೆಗೆ ಕೇಜ್ರಿವಾಲ್ರ ತುಳುಗರಿದ್ದಾರಪ್ಪ ದುಡ್ಡು ಎಬ್ಬಿಸಿ ಹೊಡೆದಿದ್ದಾರೆ ಅನ್ನೋದು ಒಂದು ಪೈಸಾದ್ರ ಸಹಿತ ಸಾಕ್ಷಿ ಸಿಕ್ಕಿಲ್ಲ. ಹೌದು ಬುದ್ಧಿವಂತರದಾರ ಏನೋ ಮುಚ್ಚಿದಾರ ತೊಗೊಂಡಿರ್ಬೋದು ಮಾಡಿರ್ಬೋದು, ಆದರೆ ಕೋರ್ಟ್ ಏನು ಬಯಸಿದೆ ರೀ ಸಾಕ್ಷಿ ಬಯಸಿ ಸಾಕ್ಷಿ ಇಲ್ಲದ್ರೆ ಹೆಂಗಿದೆ ಅವ್ರು ನೀವು ಅವ್ರನ್ನ ಯಾಕೆ ಹೋಗಿಟ್ಟಿದ್ದೀರಿ ಅವ್ರನ್ನ? ಯಾಕಂದರೆ ಕೇವಲ ರಾಜಕೀಯ ವಿರೋಧಿ ಪಾ ಇವರು ಹೊರಗೆ ಬಂದರೆ ಇನ್ನೂ ವರ್ಷ ಬೆಳೀತಾರೋ ಮತ್ತೆ ಮಾಡ್ತಾರೋ ಅನ್ನೋ ಕಾರಣ ಇರ್ಬೋದು, ಮತ್ತೆ ಕಾರಣ ಇರ್ಬೋದು. ಇದಕ್ಕಾಗಿ ಅವ್ರನ್ನ ದಿನಗಳನ್ನು ದೂಡೋದು ಆ ರಾಜಕೀಯ ಪಾರ್ಟಿ ಬೇಕಾಗಿರ್ಬೋದು, ಬಟ್ ನ್ಯಾಯಾಧೀಶರಿಗೆ ಹೇಗೆ ಬೇಕಾಗಿದೆ? ಇದು ಇದಕ್ಕೊಂದು ಕ್ಲಿಯರೆನ್ಸ್ ಕೊಡಬೇಕಲ್ಲ, ಕ್ಲಿಯರೆನ್ಸ್ ಕೊಡಲೇಬೇಕು ಅಂತ. ಅದಕ್ಕನೇ ಇವೆಲ್ಲ ಹಿಂಗೆ ನಡೆಯೋದಕ್ಕನೇ ಇವತ್ತು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಚಂದ್ರಚೂಡ್ ಅವರು. ಅವರು ಆತಂಕ ವ್ಯಕ್ತಪಡಿಸೋದೇ ತೆರವಿದೆ, ಯಾಕೆಂದರೆ ಭಾಳಷ್ಟು ಈ ಮತ್ತು ಇನ್ನೊಂದು ಮಾತನ್ನು ನೆನಪಿಸ್ಕೋಬೇಕಾಗ್ತದೆ ಇಲ್ಲೇ. ಏನಪ್ಪ ಅಂದರೆ ಈ ಒಂದು ರಾಜಕೀಯ ಜನ ಆಗಿರ್ಬೋದು ಮತ್ತವಾಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ರಾಜಕೀಯ ಜನರ ಬಗ್ಗೆ ಟ್ರಸ್ಟ್ ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ ಭಾಳ ಜನ ಈ ಕಾನೂನು ಅಡಿಯಲ್ಲಿ ಸಿಗೋದ್ರಲ್ಲಿ ಭಾಳ ತಪ್ಪಿಸುವುದ್ರಲ್ಲಿ ಮಾಹಿತಿ ಇರ್ತಾರೆ, ಅದು ಏನು ಸುಳ್ಳಲ್ಲ. ಹೌದು ಬುದ್ಧಿವಂತರಿರ್ತಾರೆ, ರಾಜಕಾರಣಿಗಳಾಗಿರ್ಬೋದು ಮತ್ತೆನೂ ಆಗಿರ್ಬೋದು ಬುದ್ಧಿವಂತರಿರ್ತಾರೆ, ಸಿಗದಂಗೆ ಮಾಡ್ತಿರ್ತಾರೆ, ವೆಲ್ ಎಜುಕೇಟೆಡ್ ಇರ್ತಾರೆ ಎಲ್ಲ, ಅದೆಲ್ಲ ಸುಳ್ಳಲ್ಲ.